Hello students, welcome to RH Chemistry. So KE ಅವರ ಕಡೆಯಿಂದ B Pharma, Pharma D ಮತ್ತೆ Architecture Seat Matrix ರಿಲೀಸ್ ಆಗಿದೆ. ಅದರ ಜೊತೆಗೆ NEET ವಿದ್ಯಾರ್ಥಿಗಳಿಗೆ ESI ಬಾಂಡ್ ಅನ್ನು ಕೂಡ ಎಕ್ಸ್ಪ್ಲೇನ್ ಅಂದರೆ ಕೊಟ್ಟಿದ್ದಾರೆ. ಆ ಒಂದು ಬಾಂಡ್ ಅನ್ನು ನೀವು ಸೊ ಈ ಒಂದು ಸ್ಟಾಂಪ್ ಪೇಪರ್ ನಲ್ಲಿ ಮಾಡಿಸಬೇಕಾಗ್ತದೆ ಯಾರ್ಯಾರಿಗೆ ESI ಕಾಲೇಜ್ ಸಿಗ್ತದ ಅವರಿಗೆ. ಸೊ ಇದು ನಿಮಗೆ ESI ಕಾಲೇಜ್ ಅಲಾಟ್ ಆದಮೇಲೆ ಮಾಡಿಸಿದ್ರೆ ಮಾಡಿಸಬೇಕಾಗ್ತದೆ, ಆಮೇಲೆ ಮಾಡಿಸಿದ್ರು ಸಾಕು, ಈಗ ಅಷ್ಟೇ ನಿಮಗೆ ಗೊತ್ತಿರಲಿ. ಓಕೆ, ಸೊ ಈಗ ನೋಡ್ಬೋದು ಇದನ್ನು ಎಲ್ಲಿ ನಾವು ನೋಡಬೇಕು ಅಂತ ಅಂದರೆ ಕೆ ಇ ವೆಬ್ಸೈಟ್ನಲ್ಲಿ ಈ ರೀತಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ವಾಸ್ತುಶಿಲ್ಪ ಸೀಟ್ ಮೆಟ್ರಿಕ್ಸ್ ಅಂತ ಇದೆ. ಬಿ ಫಾರ್ಮ ಫಾರ್ಮಾ ಡಿ ವಿಶೇಷ ವರ್ಗ ಅಂದರೆ ಸ್ಪೆಷಲ್ ಕ್ಯಾಟಗರಿ, ಬಿ ಫಾರ್ಮ ಫಾರ್ಮಾ ಡಿ ಸೊ ಕಾಮನ್ ಜನರಲ್ ಕ್ಯಾಟಗರಿ, ಸೊ ಇವೆರಡೂ ಕೂಡ ಇದೆ. ಸೊ ಇನ್ನು ಇಲ್ಲಿ ವಾಸ್ತುಶಿಲ್ಪ ಸೀಟ್ ಮ್ಯಾಟ್ರಿಕ್ಸ್ ಹೈದರಾಬಾದ್ ಕರ್ನಾಟಕ ಅಂತ ಇದೆ. ಇದರಲ್ಲಿ ESI ಬಾಂಡ್ ಕೂಡ ಇಲ್ಲ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ ESI ಬಾಂಡ್ ಇದು. ಸೊ ಈ ಒಂದು ESI ಬಾಂಡಲ್ಲಿ ಕೊಟ್ಟಿರೋದು ಏನಂತಂದರೆ ಇದರಲ್ಲಿ ನೀವು ಕರ್ನಾಟಕದ ಯಾವುದೇ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿದರೂ ಕೂಡ ಒಂದು ವರ್ಷ ರೂರಲ್ ಕಂಪಲ್ಸರಿ ಸರ್ವಿಸನ್ನು ಮಾಡಬೇಕಾಗ್ತದೆ. ಅದೇ ರೀತಿ ESIC ಕಾಲೇಜಸ್ಗಳಲ್ಲಿ, ಸೊ ಇಡೀ ಇಂಡಿಯಾದಲ್ಲಿ ಇರುವಂಥ ಯಾವುದೇ ESIC ಕಾಲೇಜಸ್ಗಳಲ್ಲಿ ನೀವು ಸೊ ಒಂದು ವರ್ಷದ ಡ್ಯೂಟಿಯನ್ನು ಮಾಡಬೇಕಾಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ 5 ಲ್ಯಾಕ್ ರುಪೀಸ್ ಬ್ಯಾಂಕ್ ಗ್ಯಾರಂಟಿ, ಅದಕ್ಕೂ ನೋಡಿ ಸ್ಟಾರನ್ನು ಹಾಕಿದ್ದಾರೆ. ಯಾಕೆಂದರೆ ಈ ಒಂದು ಮ್ಯಾಟರ್ ಈಗ ಹೈಕೋರ್ಟಿನಲ್ಲಿದೆ. ಸೊ ಆ ಹೈಕೋರ್ಟ್ನಲ್ಲಿ ಕೊಟ್ಟಿರೋದು ಏನಾದರೂ ನಿಮ್ಮ ಪರವಾಗಿ ಬಂತು ಅಂದರೆ, ಅಂದರೆ ಅವಶ್ಯಕತೆ ಇಲ್ಲ ಅಂತೇಳಿ ಬಂತು ಅಂತಂದರೆ ನೀವು ಕೊಡುವಂಥ ಅವಶ್ಯಕತೆ ಇಲ್ಲ. 5 ಲ್ಯಾಕ್ ರುಪೀಸ್ ಬಾಂಡನ್ನು ಕೊಡಬೇಕಾಗ್ತದೆ. ಸೊ ಬ್ಯಾಂಕ್ ಗ್ಯಾರಂಟಿ ಆಫ್ ಅಮೌಂಟಿಂಗ್ ಟು 5 ಲ್ಯಾಕ್ ರುಪೀಸ್. ಸೊ 1 ಮಂತ್ ಬಿಫೋರ್ ಕಂಪ್ಲೀಷನ್ ಆಫ್ ಇಂಟರ್ನ್ಶಿಪ್ ಫಾರ್ ಅ ಪೀರಿಯಡ್ ಆಫ್ 14 ಮಂತ್ಸ್ ಅಂತ ಇದೆ. 1 ಮಂತ್ ಬಿಫೋರ್ ದ ಕಂಪ್ಲೀಷನ್ ಆಫ್ ಇಂಟರ್ನ್ಶಿಪ್, ಸೊ ಫಾರ್ ಅ ಪೀರಿಯಡ್ ಆಫ್ 14 ಮಂತ್ಸ್ ನೀವು ಕೊಡಬೇಕಾಗ್ತದೆ ಇನ್ ದ ನೇಮ್ ಆಫ್ ಡೀನ್. ಸೊ ಇದು ನೀವು ಮಾಡಿದ್ರಿ ಅಂತಂದರೆ ಅದನ್ನು ನೀವು ವಾಪಸ್ ಕೊಡ್ತಾರೆ, ನೀವೇನು ತಲೆ ಕೆಚ್ಚಿಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಾಗೇನಾದರೂ ನೀವು ಮಾಡಿಲ್ಲ ಅಂದರೆ ಸೊ 5 ಲ್ಯಾಕ್ ರುಪೀಸನ್ನು ನೀವು ಕೊಡಬೇಕಾಗ್ತದೆ ವಿತ್ ಇಂಟ್ರೆಸ್ಟ್ 12% ಟುವರ್ಡ್ಸ್ ಫೇಲ್ಯೂರ್ ಟು ಫುಲ್ಫಿಲ್ ದ ಅಬ್ಲಿಗೇಷನ್ ಫಾರ್ ವಯೊಲೇಷನ್ ಆಫ್ ದ ಕಂಡೀಷನ್ ಹಿಯರ್ ಇನ್ ಆಫ್ಟರ್ ಮೆನ್ಷನ್ಡ್ ಅಂತ. ಸೊ ಇಲ್ಲಿ ಉಳಿದಿರೋದನ್ನು ಕೊಟ್ಟಿದ್ದಾರೆ, ನೀವು ಕರೆಕ್ಟಾಗಿ ನೋಡಿಕೊಳ್ಬೋದು. ಇದು ಓನ್ಲಿ ಫಾರ್ ESIC ಕಾಲೇಜಸ್ಗಳಿಗೆ. ಎರಡು ಕಾಲೇಜ್ ನಮ್ಮದಲ್ಲಿ ಏನಿದೆ, ಬೆಂಗಳೂರು ಮತ್ತು ಗುಲ್ಬರ್ಗ, ಅದಕ್ಕೆ ಸಂಬಂಧಪಟ್ಟಿರೋದು. ಇನ್ನು ಇದರ ಜೊತೆಗೆ ಆರ್ಕಿಟೆಕ್ಚರ್ ಸೀಟ್ ಮೆಟ್ರಿಕ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಇದೇ ರೀತಿ ಸೀಟ್ ಮೆಟ್ರಿಕ್ಸನ್ನು ನಾವು CET ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಇದರಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿಬಿಡ್ತದೆ 2AG ಕ್ಯಾಟಗರಿಯಲ್ಲಿ ಎಷ್ಟು ಸೀಟ್ ಇದೆ, 2A ಇದರಲ್ಲಿ ಎಷ್ಟಿದೆ, GMಅಲ್ಲಿ ಎಷ್ಟಿದೆ ಅಂಥೇಳಿ. ಬಟ್ ಇಷ್ಟು ಕ್ಲಾರಿಟಿ ಇರುವಂತಹ ಸೀಟ್ ಮೆಟ್ರಿಕ್ CET ಅಂದರೆ KE CET ಕೊಟ್ಟಿಲ್ಲ, ಕೊಡಬೇಕಿತ್ತು ಕೊಟ್ಟಿಲ್ಲ. ನೋಡೋಣಂತೆ, ಅಟ್ ಲೀಸ್ಟ್ ನೆಕ್ಸ್ಟ್ ರೌಂಡಿಗಾರು ಕೊಡ್ತಾರೇನೋ ಅಂಥೇಳಿ. ಇನ್ನು ಬಿ ಫಾರ್ಮಾ ಫಾರ್ಮಾ ಡಿನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಪೆಷಲ್ ಕ್ಯಾಟಗರಿ ಮತ್ತು ಜನರಲ್ ಕ್ಯಾಟಗರಿ, ಇದನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ, KE ಬಂದಿರುವಂತಹ ರೀಸೆಂಟ್ ನೋಟಿಫಿಕೇಶನ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.